ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಅಡಿಕೆ ಕೃಷಿಯು ಒಂದು ಲಾಭದಾಯಕ ಕೃಷಿಯಾಗಿದ್ದು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಪಡೆಯಲು ಒಂದು ಸೂಕ್ತ ಬೆಳೆಯಾಗಿದೆ. ಅಡಿಕೆ ಗಿಡ ನೆಟ್ಟ ಮೊದಲ ವರ್ಷದಲ್ಲಿ ಮೊಲಗಳು ಈ ಗಿಡಕ್ಕೆ ತುಂಬ ಹಾನಿಯನ್ನು ಉಂಟು ಮಾಡುತ್ತದೆ. ಈ ಗಿಡದ ತುದಿಯನ್ನು ಕತ್ತರಿಸಿ ಗಿಡಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಕೆಲವೊಮ್ಮೆ ಗಿಡಗಳು ಸಾಯುತ್ತವೆ, ಇದರಿಂದ ನಮಗೆ ತುಂಬ ನಷ್ಟವಾಗುತ್ತದೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋ ರೀತಿ ತುದಿಯನ್ನೆಲ್ಲ ಕತ್ತರಿಸಿ ಹಾಕಿರುತ್ತವೆ ಅಥವಾ ಎಲೆಗಳು ಕತ್ತರಿಸಿ ಹಾಕಿರುತ್ತವೆ. ಇದರಿಂದ ಗಿಡಗಳಿಗೆ ತುಂಬ ಹಾನಿ ಉಂಟಾಗುತ್ತದೆ. ಇದರಿಂದ ನೀವು ಪಾರಾಗಲು ಒಂದು ಸರಳ ವಿಧಾನವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಖಾಲಿ ಈರುಳ್ಳಿ ಚೀಲ, ಇದು ಮಾರುಕಟ್ಟೆಯಲ್ಲಿ 5-6 ರೂಪಾಯಿಗೆ ಒಂದು ಸಿಗುತ್ತದೆ. ಈ ರೀತಿಯ ಚೀಲವನ್ನು ಖರೀದಿ ಮಾಡಿ ಇದನ್ನು ನೀವು ಅಡಿಕೆ ಗಿಡದ ಸುತ್ತಲೂ ಈ ವಿಡಿಯೋದಲ್ಲಿ ತೋರಿಸಿರುವಂತೆ ಹಾಕಬೇಕು. ಅಡಿಕೆ ಗಿಡದ ಮೇಲಿಂದ ಈ ಚೀಲವನ್ನು ಹಾಕಿ ಸುತ್ತಲೂ 3 ಗೂಟಗಳನ್ನು ಹಾಕಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಸುತ್ತಲೂ 3 ಗೂಟಗಳನ್ನು ಹಾಕಿ ಬಿಗಿಗೊಳಿಸಬೇಕು. ನೋಡಿ, ಈ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ತಿದ್ದಾರೆ. ಈ ರೀತಿ ಸುತ್ತಲೂ 3 ಗೂಟಗಳನ್ನು ಹಾಕಿ ಬಿಗಿಗೊಳಿಸಿ ಕೆಳಗಿಂದ ಮಣ್ಣನ್ನು ಸ್ವಲ್ಪ ಹಾಕಬೇಕು. ಇದರಿಂದ ಈರುಳ್ಳಿ ಚೀಲವು ಮೇಲೆ ಬರುವುದಿಲ್ಲ. ಇದು ಮೊಲಗಳಿಂದ ಅಡಿಕೆ ಗಿಡವನ್ನು ರಕ್ಷಿಸುತ್ತದೆ. ನೀವು 1 ವರ್ಷ ಈ ರೀತಿಯ ಚೀಲವನ್ನು ಹಾಕಿಟ್ಟರೆ ಸಾಕು, 1 ವರ್ಷದಲ್ಲಿ ಅಡಿಕೆ ಗಿಡವು ಬೆಳೆದು ಎತ್ತರಕ್ಕೆ ಹೋಗುವುದರಿಂದ ಅನಂತರ ಮೊಲಗಳು ಅಡಿಕೆ ಗಿಡವನ್ನು ಹಾನಿ ಉಂಟು ಮಾಡುವುದಿಲ್ಲ. ಸರಿಸುಮಾರು 1 ಗಿಡಕ್ಕೆ 20 ರೂಪಾಯಿಗಳಷ್ಟು ಖರ್ಚು ಬರುತ್ತದೆ. ಅಂದರೆ ಈರುಳ್ಳಿ ಚೀಲ 5-6 ರೂಪಾಯಿ ಹಾಗೂ 3 ಗೂಟಗಳಿಗೆ 3-4 ರೂಪಾಯಿಗಳು ಖರ್ಚು ಬರುತ್ತದೆ. ಹಾಗೆಯೇ ಈ ರೀತಿಯ ಚೀಲವನ್ನು ಹಾಕಲು ಸರಿಸುಮಾರು 10 ರೂಪಾಯಿಗಳ ಕಾರ್ಮಿಕ ವೆಚ್ಚ ತಗುಲುತ್ತದೆ. ಅಡಿಕೆ ಗಿಡ ನೆಟ್ಟ ಮೊದಲ ವರ್ಷದಲ್ಲಿ ಈ ರೀತಿಯ ಕೆಲಸವನ್ನು ಮಾಡುವುದರಿಂದ ನೀವುಗಳು ಮೊಲಗಳಿಂದ ಅಡಿಕೆ ಗಿಡವನ್ನು ರಕ್ಷಿಸಬಹುದು. ಈ ರೀತಿಯ ಈರುಳ್ಳಿ ಚೀಲದಲ್ಲಿ ಚೆನ್ನಾಗಿ ಗಾಳಿ ಆಡುವುದರಿಂದ ಅಡಿಕೆಯ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಇರುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.